ಒಂದ್ ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ದೊಡ್ಡ ಮಟ್ಟದ ಚರ್ಚೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರಾ ಅಂತ ಹೇಳಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುವುದಿಲ್ಲ. ಶಾಸಕರು, ಇಡೀ ಸಂಪುಟ, ಹಾಗೆಯೇ ಪರಿಷತ್ ಸದಸ್ಯರು ಒಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋಕೆ ಹೈಕಮಾಂಡ್ ಸೂಚಿಸಿದೆ. ಹುಬ್ಬಳ್ಳಿಯಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಹುಬ್ಬಳ್ಳಿಯಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಹೇಳಿಕೆಯನ್ನು ಕೊಟ್ಟಿರೋದು, ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಶಾಸಕರು, ಇಡೀ ಸಂಪುಟ, ಪರಿಷತ್ ಸದಸ್ಯರು ಒಟ್ಟಾಗಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುವುದಿಲ್ಲ ಅಂತೇಳಿ ಬೋಸರಾಜು ಅವರು ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ ಹೇಳ್ತಾರೆ, ಹೇಗೆ ಸಿದ್ದರಾಮಯ್ಯ ಬಂದ್ರೆ ಮಳೆನೇ ಬರೋದಿಲ್ಲ, ಬರಗಾಲ ಬರ್ತಂತೆ. ಈಗ ನೋಡಿ ಏನಾಗಿರ್ತದೆ, ಅದು ಅದಕ್ಕೊಂದು ದೊಡ್ಡ ಪ್ರಚಾರ ಮಾಡಿದ್ರು. ಸಿದ್ದರಾಮಯ್ಯ ಬಂದಾಗೆಲ್ಲ ಬರಗಾಲ ಬೀಳುತ್ತೆ, ಯಾವ ಬರಗಾಲ ಬೀಳುತ್ತೆ, ಏನು ಮಾತಾಡ್ತಾ ಇದ್ವಿ, ಏನು ಮಾತಾಡ. ನೋಡಿ ಹೇಳ್ತಾರೆ, ಅವರು ಹೇಗೆ ಸಿದ್ದರಾಮಯ್ಯ ಬಂದ್ರೆ ಮಳೆನೇ ಬರೋದಿಲ್ಲ, ಬರಗಾಲ ಬರ್ತಂತೆ. ಈಗ ನೋಡಿ ಏನಾಗಿರ್ತದೆ, ಅದು ಅದಕ್ಕೊಂದು ದೊಡ್ಡ ಪ್ರಚಾರ ಮಾಡಿದ್ರು. ಸಿದ್ದರಾಮಯ್ಯ ಬಂದಾಗೆಲ್ಲ ಬರಗಾಲ ಬೀಳುತ್ತೆ, ಯಾವ ಬರಗಾಲ ಬೀಳುತ್ತೆ, ಏನು ಮಾತಾಡ್ತಾ ಇದ್ವಿ, ಏನು ಮಾತಾಡ. ನೋಡಿ ಹೇಳ್ತಾರೆ, ಅವರು ಹೇಗೆ ಸಿದ್ದರಾಮಯ್ಯ ಬಂದ್ರೆ ಮಳೆನೇ ಬರೋದಿಲ್ಲ, ಬರಗಾಲ ಬರ್ತಂತೆ. ಈಗ ನೋಡಿ ಏನಾಗಿರ್ತದೆ, ಅದು ಅದಕ್ಕೊಂದು ದೊಡ್ಡ ಪ್ರಚಾರ ಮಾಡಿದ್ರು. ಸಿದ್ದರಾಮಯ್ಯ ಬಂದಾಗೆಲ್ಲ ಬರಗಾಲ ಬೀಳುತ್ತೆ, ಯಾವ ಬರಗಾಲ ಬೀಳುತ್ತೆ, ಏನು ಮಾತಾಡ್ತಾ ಇದ್ವಿ, ಏನು ಮಾತಾಡ. ನೋಡಿ ಹೇಳ್ತಾರೆ, ಅವರು ಹೇಗೆ ಸಿದ್ದರಾಮಯ್ಯ ಬಂದ್ರೆ ಮಳೆನೇ ಬರೋದಿಲ್ಲ, ಬರಗಾಲ ಬರ್ತಂತೆ. ಈಗ ನೋಡಿ ಏನಾಗಿರ್ತದೆ, ಅದು ಅದಕ್ಕೊಂದು ದೊಡ್ಡ ಪ್ರಚಾರ ಮಾಡಿದ್ರು. ಬಿಜೆಪಿ ನಾಯಕರಿಂದ ರಾಜಭವನ ದುರುಪಯೋಗ ಆಗ್ತಾ ಇದೆ. ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಸೈಟ್ಗಾಗಿ ಅರ್ಜಿ ಕೊಟ್ಟಿಲ್ಲ, ಶಿಫಾರಸು ಕೂಡ ಸಿಎಂ ಮಾಡಿಲ್ಲ. ಬಿಜೆಪಿ ಅವಧಿಯಲ್ಲಿ ಮೂಡಾ ಸೈಟ್ ಹಗರಣ ನಡೆದಿದೆ ಅಂತೇಳಿ ಸಚಿವರಾಗಿರುವಂತಹ ಬೋಸರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಂದ ರಾಜಭವನ ದುರುಪಯೋಗ ಆಗ್ತಾ ಇದೆ. ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಹಾಗೆಯೇ ಸೈಟ್ಗಾಗಿ ಅರ್ಜಿಯನ್ನು ಕೊಟ್ಟಿಲ್ಲ, ಶಿಫಾರಸು ಕೂಡ ಮಾಡಿಲ್ಲ. ಬಿಜೆಪಿ ಅವಧಿಯಲ್ಲಿ ಮೂಡಾ ಸೈಟ್ ಹಗರಣ ಆಗಿದೆ ಎನ್ನುವುದಾಗಿ ಸಚಿವರಾಗಿರುವಂತಹ ಬೋಸರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಹೈಕಮಾಂಡ್ ಕ್ಲಿಯರಿಟಿ ಕ್ಲಿಯರ್ ಆಗಿ ನಮ್ಮ ಅಧ್ಯಕ್ಷ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದನ್ನು ನಾವು ಎದುರಿಸ್ಬೇಕು. ಅವ್ರು ಕುತಂತ್ರ ಮಾಡ್ತಾ ಇದ್ದಾರೆ, ದುರುಪಯೋಗ ಪಡ್ಕೊಂತ ಇದ್ದಾರೆ ರಾಜಭವನ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಶ್ನೆನೇ ಇಲ್ಲ, ಸಿಎಂ ಬೆಸ್ಟನೇ ಇಲ್ಲ. ಒಟ್ಟಾರೆ ಇಡೀ ಅವ್ರ ಜೊತೆಗಳಿದೆ. ಮತ್ತು ನಮ್ಮ ಹೈಕಮಾಂಡ್ ಕ್ಲಿಯರಿಟಿ ಕ್ಲಿಯರ್ ಆಗಿ ನಮ್ಮ ಅಧ್ಯಕ್ಷ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದನ್ನು ನಾವು ಎದುರಿಸ್ಬೇಕು. ಅವ್ರು ಕುತಂತ್ರ ಮಾಡ್ತಾ ಇದ್ದಾರೆ, ದುರುಪಯೋಗ ಪಡ್ಕೊಂತ ಇದ್ದಾರೆ ರಾಜಭವನ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಶ್ನೆನೇ ಇಲ್ಲ, ಸಿಎಂ ಬೆಸ್ಟನೇ ಇಲ್ಲ. ಒಟ್ಟಾರೆ ಇಡೀ ಅವ್ರ ಜೊತೆಗಳಿದೆ. ಮತ್ತು ನಮ್ಮ ಹೈಕಮಾಂಡ್ ಕ್ಲಿಯರಿಟಿ ಕ್ಲಿಯರ್ ಆಗಿ ನಮ್ಮ ಅಧ್ಯಕ್ಷ ಖರ್ಗೆ ಇರ್ಬೋದು. ಹಾಗೆಯೇ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇರುವಂಥ ಹಿಂದೆ ದೇವೇಗೌಡರ ಕೈವಾಡ ಇದೆ. ದೇವೇಗೌಡರು ಜಾತ್ಯಾತೀತತೆ ಬಗ್ಗೆ ಮಾತನಾಡ್ತಾ ಇದ್ರು, ಈಗ ಬದಲಾಗಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ, ಅಮಿತ್ ಶಾ ಜೊತೆಗೂಡಿ ಸರ್ಕಾರ ಬೀಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಪರೇಷನ್ ಕಮಲಕ್ಕೆ ಎಲ್ಲಿಲ್ಲದ ಪ್ರಯತ್ನ ನಡೀತಾ ಇದೆ ಅಂತೇಳಿ ಸಚಿವರಾಗಿರುವಂಥ ಬೋಸರಾಜ್ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋ ಹಿಂದೆ ಇರೋದು JDSನವರು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ದೇವೇಗೌಡರ ಕೈವಾಡ. ಕುಮಾರಸ್ವಾಮಿಯವರು, ಹಾಗೆಯೇ ದೇವೇಗೌಡರು, ಅಮಿತ್ ಶಾ ಜೊತೆಗೂಡಿ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಪರೇಷನ್ ಕಮಲಕ್ಕೆ ಎಲ್ಲಿಲ್ಲದ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ಸಚಿವರಾಗಿರುವಂಥ ಬೋಸರಾಜ್ ಆರೋಪವನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲೇ ಬಿಜೆಪಿ ಕುಡಿತಾ ಇದ್ದಾರೆ. ಈಗ ಅವರು ನಮ್ಮ ಪಾರ್ಟಿ ಅವ್ರು ಮಾಡೋದ್ರಲ್ಲಿ ನಮ್ಮ ಪಾರ್ಟಿ ಸಂಘಟನೆ ಜಾಸ್ತಿ ಆಗ್ತದೆ. ನನ್ನ ಪ್ರಕಾರ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು, MLAs, ಮಿನಿಸ್ಟರ್ಸು, ಹೈಕಮಾಂಡ್ ಎಲ್ಲ ಒಂದಾಗಿ ಸಂಘಟನೆ ಇದ್ದೀವಿ ನಾವು. ಸಾಯಂಕಾಲ ಮುಂಜಾನೆ ಬಂದು ಸಾಯಂಕಾಲ ಎಡದೊಂದಾಗ JDS ನಂದು. ಅವ್ರ ಜೊತೆಯಲ್ಲೇ ಬಿಜೆಪಿ ಕುಡಿತಾ ಇದ್ದಾರೆ. ಈಗ ಅವರು ನಮ್ಮ ಪಾರ್ಟಿ ಅವ್ರು ಮಾಡೋದ್ರಲ್ಲಿ ನಮ್ಮ ಪಾರ್ಟಿ ಸಂಘಟನೆ ಜಾಸ್ತಿ ಆಗ್ತದೆ. ನನ್ನ ಪ್ರಕಾರ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು, MLAs, ಮಿನಿಸ್ಟರ್ಸು, ಹೈಕಮಾಂಡ್ ಎಲ್ಲ ಒಂದಾಗಿ ಸಂಘಟನೆ ಇದ್ದೀವಿ ನಾವು. ಸಾಯಂಕಾಲ ಮುಂಜಾನೆ ಬಂದು ಸಾಯಂಕಾಲ ಎಡದೊಂದಾಗ JDS ನಂದು. ಅವ್ರ ಜೊತೆಯಲ್ಲೇ ಬಿಜೆಪಿ ಕುಡಿತಾ ಇದ್ದಾರೆ. ಈಗ ಅವರು ನಮ್ಮ ಪಾರ್ಟಿ ಅವ್ರು ಮಾಡೋದ್ರಲ್ಲಿ ನಮ್ಮ ಪಾರ್ಟಿ ಸಂಘಟನೆ ಜಾಸ್ತಿ ಆಗ್ತದೆ. ನನ್ನ ಪ್ರಕಾರ ನಮ್ಮ ಪಾರ್ಟಿ ಎಲ್ಲ
ಕಾರ್ಯಕರ್ತರು, ಎಂಎಲ್ಎಸ್, ಮಿನಿಸ್ಟರ್ಸ್, ಹೈಕಮಾಂಡ್ ಎಲ್ಲ ಹೋದಾಗ ಸಂಘಟನೆ ಇದ್ವಿ ನಾವು. ಸಾಯಂಕಾಲ ಮುಂಜಾನೆ ಸಾಯಂಕಾಲ ಎಡದಂತ ಜೆ ಡಿ ಎಸ್ ಅಂತ ಅವ್ರ ಜೊತೆಯಲ್ಲಿ ಬಿಜೆಪಿ ಕುಡಿತಾ ಇದ್ದಾರೆ. ಈಗ ಅವರು ನಮ್ಮ ಪಾರ್ಟಿ ಅವ್ರು ಮಾಡೋದ್ರಲ್ಲಿ ನಮ್ಮ ಪಾರ್ಟಿ ಸಂಘಟನೆ ಜಾಸ್ತಿ ಆಗ್ತದೆ. ನಾನು ಹೇಳಿದ ಪ್ರಕಾರ ನಮ್ಮ ಪಾರ್ಟಿ ಎಲ್ಲ ಎಸ್ ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಮೇಶ್, ಒಂದು ಕಡೆಯಲ್ಲಿ ಬೋಸರಾಜು ಅವರು ಸಾಕಷ್ಟು ಮಾತನಾಡಿದರು, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ, ಏನೆಲ್ಲ ಮಾಹಿತಿಯನ್ನು ಕೊಟ್ಟರು? ಸಂಪತ್ ಖಂಡಿತವಾಗಿ ಬಹಳ ಪ್ರಮುಖವಾದಂತಹ ಗಂಭೀರ ಆರೋಪವನ್ನ ಮಾಡೋ ಜೊತೆಗೆ ಸಿದ್ದರಾಮಯ್ಯ ಜೊತೆ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದು ಬೋಸರಾಜ್ ಸಚಿವ. ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ 9 ಶಾಸಕರಿಗೆ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲ ಮೂಲಕ 100+ ಕೋಟಿ ರೂಪಾಯಿ ಆಫರ್ ಮಾಡಿದ ನಿಜ. ಮಂಡ್ಯ ಶಾಸಕ ಗಾಣಿಗ ರವಿ ಆರೋಪದಲ್ಲಿ ಹುರುಳಿಲ್ಲ, ಅದ್ರ ಜೊತೆಗೆ ಕೇವಲ ಗಾಣಿಗ ರವಿ ಅಷ್ಟೇ ಅಲ್ಲ, ಅನೇಕ ಶಾಸಕರನ್ನ ಸಹ ಈ ರೀತಿಯಾದಂತಹ ಆಪರೇಷನ್ ಕಮಲ ಮೂಲಕ ಕುದುರೆ ವ್ಯಾಪಾರ ಮಾಡ್ಲಿಕ್ಕೆ ಹೊರಟಿರುವುದು ಬಿಜೆಪಿ. ಆದ್ರಿಂದ ರಾಜ್ಯದಲ್ಲಿ ಭದ್ರ ಸರ್ಕಾರ ನೀಡಿರುವುದು ಸಿದ್ದರಾಮಯ್ಯ. ಕೆಲವೊಂದ್ ಕಡೆ ರಾಜ್ಯವನ್ನು ಅಭದ್ರತೆ ಕೊಂಡೊಯ್ದು ಬಿಜೆಪಿಯ ಚಾಳಿಗಿದೆ, ಇದೇ ಚಾಳಿಯನ್ನ ಈ ಸಾರಿನೂ ಮುಂದುವರಿಸಿದೆ. ಒಂದು ಜನಪರವಾದ ಸರ್ಕಾರ 135 ಶಾಸಕರನ್ನ ಆಯ್ಕೆ ಮಾಡಿದ ಸರ್ಕಾರ ಭದ್ರವಾಗಿ ರಾಜ್ಯದಲ್ಲಿದೆ. ಆದ್ರೆ ಕೆಲವೊಂದ್ ಕಡೆ ಅಭದ್ರತೆ ನಮ್ಗೆ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಚಾಳಿ. ಇವರು ಭಾರತೀಯ ಜನತಾ ಪಕ್ಷರು ಸ್ವಬುದ್ಧಿಯಿಂದ, ಸ್ವಂತ ಬುದ್ಧಿಯಿಂದ ಅಥವಾ ತಮ್ಮ ನಿರ್ಧಾರದಿಂದ ಮಾಡ್ತಿಲ್ಲ. ಇದ್ರ ಹಿಂದೆ JDS ಅನ್ನ ಕೈ ಬಿಡಿದೆ. ದೇವೇಗೌಡರು, ಕುಮಾರಸ್ವಾಮಿಯವರು ಒಂದು ಮಾತನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ, ನಾವು ಸಿದ್ದರಾಮಯ್ಯ ಸರ್ಕಾರನ ಕೆಳಗಿಳಿಸ್ತೇವೆ. ಆದ್ರಿಂದ ಆ ಮೂಲಕ ಆ ಒಂದು ಮಾತನ್ನು ಉಳಿಸಿಕೊಳ್ಳಿಕ್ಕೆ ಈ ರೀತಿ ಅಂತ ಷಡ್ಯಂತ್ರ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪನ ಬೋಸರಾಜ್ ಮಾಡಿರೋದು. ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಆಫರ್ಗಳನ್ನ ಕೊಟ್ಟಿದ್ದಾರೆ ಎಂಬ ಬಗ್ಗೆನೂ ಸಹ ಬಹಳ ಸೂಕ್ಷ್ಮವಾಗಿ ಆ ವಿಚಾರಣೆ ಹಂಚಿಕೊಂಡಿದ್ದಾರೆ ಇವತ್ತು ಬೋಸರಾಜ್ ನಮ್ಮ ಜೊತೆ. ಈ ಹಿಂದೆ ಒಂದೇ ಸರ್ಕಾರ ಅಲ್ಲ, ಅನೇಕ ಸರ್ಕಾರನ ಅಭಿವೃದ್ಧಿ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಕೈವಾಡಿತ್ತು. ಇವತ್ತು ಅದಕ್ಕೆ ಭಾರತೀಯ JDS ಅನ್ನೋದು ಕೈ ಜೋಡಿಸಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯನವರ ಜೊತೆ ಸಾಕಷ್ಟು ಶಾಸಕಾಂಗ ಪಕ್ಷ ಇದೆ, 136 ಶಾಸಕರು ಇದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರು ಇದ್ದಾರೆ, ಅನೇಕ ಇಡೀ ವರಿಷ್ಠ ಮಂಡಳಿ ಅವ್ರ ಜೊತೆ ಇದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಅಡಗಾಡಿಸಕ್ಕಾಗಲ್ಲ. ಹಿಂದೂ ನಾಯಕರಿದ್ದಾರೆ, ಒಂದು ಭದ್ರ ಸುಭದ್ರ ಸರ್ಕಾರ ಕೊಡ್ತಾ ಇದ್ರೆ ಈ ರೀತಿಯಾದಂತಹ ಹುನ್ನಾರವನ್ನ ಷಡ್ಯಂತ್ರವನ್ನ ಕೈ ಬಿಡಬೇಕು ಎಂಬ ಸೂಕ್ಷ್ಮವನ್ನು ತಿಳುವಳಿಕೆಯನ್ನ ಸೂಕ್ಷ್ಮ ವಿಚಾರವನ್ನ ಬೋಸರಾಜ್ ತಿಳಿವಳಿಕೆಯನ್ನು ಕೊಟ್ಟಿದ್ರು. ಅದರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಆಟ ನಡೆಯುವುದಿಲ್ಲ ಎಂಬ ಎಚ್ಚರಿಕೆಯನ್ನ ಸಹ ಬೋಸರಾಜ್ ಕೊಟ್ಟಿರುವುದು. ಸಂಪತ್, ಥ್ಯಾಂಕ್ ಯು ಕಲ್ಮೇಶ್ ತಮ್ಮ ಡೀಟೇಲ್ಸ್ಗಾಗಿ. ಈಗ ಅವರು ನಮ್ಮ ಪಾರ್ಟಿ ಅವ್ರು ಮಾಡೋದ್ರಲ್ಲಿ ನಮ್ಮ ಪಾರ್ಟಿ ಸಂಘಟನೆ ಜಾಸ್ತಿ ಆಗ್ತದೆ. ನಾನು ಹೇಳಿದ ಪ್ರಕಾರ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು, MLAs, ಮಿನಿಸ್ಟರ್ಸ್, ಹೈಕಮಾಂಡ್ ಎಲ್ಲ ಹೋದಾಗ ಸಂಘಟನೆ ಇದ್ವಿ ನಾವು. ಸಾಯಂಕಾಲ ಮುಂಜಾನೆ ಸಾಯಂಕಾಲ ಎಡದಂತ JDS ಅಂತ ಅವ್ರ ಜೊತೆಯಲ್ಲಿ ಬಿಜೆಪಿ ಕುಡಿತಾ ಇದ್ದಾರೆ. ಈಗ ಅವರು ನಮ್ಮ ಪಾರ್ಟಿ ಅವ್ರು ಮಾಡೋದ್ರಲ್ಲಿ ನಮ್ಮ ಪಾರ್ಟಿ ಸಂಘಟನೆ ಜಾಸ್ತಿ ಆಗ್ತದೆ. ನಾನು ಹೇಳಿದ ಪ್ರಕಾರ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು, MLAs, ಮಿನಿಸ್ಟರ್ಸ್, ಹೈಕಮಾಂಡ್ ಎಲ್ಲ ಹೋದಾಗ ಸಂಘಟನೆ ಇದ್ವಿ ನಾವು. ಸಾಯಂಕಾಲ ಮುಂಜಾನೆ ಸಾಯಂಕಾಲ ಎಡದಂತ JDS ಅಂತ ಅವ್ರ ಜೊತೆಯಲ್ಲಿ ಬಿಜೆಪಿ ಕುಡಿತಾ ಇದ್ದಾರೆ. ಈಗ ಅವರು ನಮ್ಮ ಪಾರ್ಟಿ ಅವ್ರು ಮಾಡೋದ್ರಲ್ಲಿ ನಮ್ಮ ಪಾರ್ಟಿ ಸಂಘಟನೆ ಜಾಸ್ತಿ ಆಗ್ತದೆ. ನಾನು ಹೇಳಿದ ಪ್ರಕಾರ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು, MLAs, ಮಿನಿಸ್ಟರ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.